ಚಿಕ್ಕೋಡಿ ಪಟ್ಟಣದ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಕ್ತರು ಹಣ್ಣು ಹಂಪಲು ವಿತರಿಸಿದರು. ಜೀವನದಲ್ಲಿ ಮನುಷ್ಯ ಜನ್ಮ ಎನ್ನುವುದು ಒಂದೇ ಸಲ ಬರುತ್ತದೆ. ಹೀಗಿರುವಾಗ ಇದ್ದಷ್ಟು ದಿನಗಳಲ್ಲಿ ಒಳ್ಳೆಯ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡು ಇನ್ನೊಬ್ಬರಿಗೆ ಸಹಕಾರಿಯಾಗಿ ಮಾದರಿ ಜೀವನ ನಡೆಸಬೇಕು ಎಂದು ಚಿಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಹೇಳಿದ್ದಾರೆ. ಶ್ರೀಗಳ ಜನ್ಮದಿನದ ಅಂಗವಾಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಮ್ಮಿಕೊಂಡಿದ್ದ ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹೇಶ್ ನೆಲಜ್ಗಿ, ಸಂತೋಷ್ ಪಟ್ಟಣಶೆಟ್ಟಿ, ದಯಾನಂದ್ ಮಾಳಿ, ಸುನೀಲ್ ಕರ್ಗಾವೆ, ದತ್ತಾ ಬಡಿಗೇರ್, ದಿನಕರ್ ಮಾಣೆ, ಲಕ್ಷ್ಮಣ್ ತೋಳೆ, ಹರೀಶ್ ಅಯ್ಯಂಗಾರ್, ಶುಭೋ ಚೌಗ್ಲೆ, ಎಸ್ಬಿ ಪಾಟೀಲ್, ರಾಜು ದತ್ವಾಡೆ ಹಾಗೂ ಭಕ್ತರು ಉಪಸ್ಥಿತರಿದ್ದರು.